ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಸ್ಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಹಾಸ್ಟೆಲ್ನಲ್ಲಿ ಊಟ ಮಾಡಿದ ಚೌಹಾಣ್, ಬಾಲಕರ ಜೊತೆ ಕುಳಿತು ಆಹಾರ ಪರೀಕ್ಷಿಸಿದ ಪ್ರಭು, ಅನ್ನ ಸರಿಯಿಲ್ಲ ಎಲ್ಲಿ ವಾರ್ಡನ್, ಕೆಂಡಾಮಂಡಲರಾದ ಸಚಿವ. ಹೊಸ ವರ್ಷದ ಪಾರ್ಟಿಯಲ್ಲಿ ಕಾಮುಕರ ಅಟ್ಟಹಾಸ ಪ್ರಕರಣ, ಪುಂಡರಿಗೆ ಕಡಿವಾಣ ಹಾಕಬೇಕಿದೆ, ವಸತಿ ಸಚಿವ ವಿ ಸೋಮಣ್ಣ ಹೇಳಿಕೆ. ಮೈ ಶುಗರ್ ಕಾರ್ಖಾನೆ ಪುನರಾರಂಭ ಕುರಿತು ಸಭೆ, ಕಾರ್ಖಾನೆ ಆಸ್ತಿ ವಸ್ತುಸ್ಥಿತಿ ಬಗ್ಗೆ ಮಾಹಿತಿ, ಮಂಡ್ಯದಲ್ಲಿ ಸಚಿವ ಸಿಟಿ ರವಿ ನೇತೃತ್ವದ ಸಭೆ. ಈಗ ವಾರ್ತೆಗಳ ವಿವರ. ಮೈ ಶುಗರ್ ಹಾಗೂ ಪಿಎಸ್ಎಸ್ಕೆ ಕಾರ್ಖಾನೆ ಆರಂಭಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಜನವರಿ ಅಂತ್ಯದ ಒಳಗಾಗಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಸಚಿವ ಸಿಟಿ ರವಿ ತಿಳಿಸಿದ್ದಾರೆ. ಮೈಸೂರು ಸಕ್ಕರೆ ಕಾರ್ಖಾನೆಗೆ ಭೇಟಿ ನೀಡಿ ರೈತ ಮುಖಂಡರು, ಅಧಿಕಾರಿಗಳು ಹಾಗೂ ನೌಕರರೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ಎರಡು ಕಾರ್ಖಾನೆಗಳನ್ನು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಸಬೇಕೋ ಅಥವಾ ಗುತ್ತಿಗೆ ಪದ್ಧತಿಯಲ್ಲಿ ಆರಂಭಿಸಬೇಕೋ ಅಥವಾ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಸಿಕೊಂಡು ಪುನಶ್ಚೇತನಗೊಳಿಸಬೇಕೋ ಎಂಬ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು. ಮುಂದಿನ ಜೂನ್ ವೇಳೆಗೆ ಎರಡು ಕಾರ್ಖಾನೆಗಳು ಕಬ್ಬು ಅರಿಯುವಂತೆ ಸಜ್ಜುಗೊಳಿಸಲಾಗುವುದು. ಈ ವರ್ಷ 34 ಲಕ್ಷ ಟನ್ ಕಬ್ಬು ಉತ್ಪಾದನೆಯಾಗಿದ್ದು, ಮುಂದಿನ ವರ್ಷ 60 ಲಕ್ಷ ಟನ್ ತಲುಪುವ ಸಾಧ್ಯತೆ ಇದೆ. ಈ ವೇಳೆ ಕಾರ್ಖಾನೆ ಆರಂಭಿಸದಿದ್ದರೆ ರೈತರ ಸ್ಥಿತಿ ಮತ್ತಷ್ಟು ಶೋಚನೀಯವಾಗಲಿದೆ. ಹೀಗಾಗಿ ಕಬ್ಬು ಅರಿಯುವಿಕೆಗೆ ಮೊದಲು ಆದ್ಯತೆ ನೀಡುವುದಾಗಿ ತಿಳಿಸಿದರು. ದೇಶದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆಯಲು ಆರ್ಥಿಕ ಗಣತಿ ನಡೆಸುತ್ತಿದ್ದು, ಜನರು ಯಾವುದೇ ಆತಂಕ ಗೊಂದಲಗಳಿಗೆ ಒಳಗಾಗದೆ ನಿಮ್ಮ ಮನೆ ಬಾಗಿಲಿಗೆ ಬಂದ ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ತಿಳಿಸಿದ್ದಾರೆ. 7ನೇ ಆರ್ಥಿಕ ಗಣತಿ ಕಾರ್ಯದ ಪರಿಕಲ್ಪನೆಗಳ ಕುರಿತು ಮಾಹಿತಿ ನೀಡಲು ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಆರ್ಥಿಕ ಸ್ಥಿತಿಗಳು ಮತ್ತು ಆದಾಯವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಜಿಲ್ಲಾದ್ಯಂತ 2019-20 ಸಾಲಿನಲ್ಲಿ 7ನೇ ಆರ್ಥಿಕ ಗಣತಿಯನ್ನು ಪ್ರಾರಂಭಿಸಲಾಗಿದೆ. ಜನರು ಯಾವುದೇ ರೀತಿಯ ಭಯ ಮತ್ತು ಆತಂಕಗಳಿಗೆ ಒಳಗಾಗದೆ ಗಣಕಿದಾರರಿಗೆ ಸತ್ಯವಾದ ಮತ್ತು ನಿಖರವಾದ ಅಂಶಗಳನ್ನು ನೀಡುವುದರ ಮೂಲಕ ಈ ಗಣತಿಯನ್ನು ಯಶಸ್ವಿಗೊಳಿಸಬೇಕು ಎಂದರು. ಆರ್ಥಿಕ ಗಣತಿಯು ದೇಶಾದ್ಯಂತ ಆರಂಭವಾಗಿದ್ದು, ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಗಣತಿ ಕಾರ್ಯವನ್ನು ಆರಂಭಿಸಲಾಗಿದೆ. ಜನರು ಎನ್ಆರ್ಸಿ ಮತ್ತು ಸಿಎಗೆ ಸಂಬಂಧಿಸಿದ ಗಣತಿ ಎಂದು ಭಾವಿಸಿಕೊಂಡು ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂಬ ಅಂಶ ತಿಳಿದು ಬಂದಿದ್ದು, ಜನರು ಯಾವುದೇ ಊಹಾಪೋಹಗಳಿಗೆ ಕಿವಿಕೊಡದೆ ಗಣತಿದಾರರಿಗೆ ಸತ್ಯ ಮತ್ತು ಸ್ಪಷ್ಟವಾದ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಭಾರ ಅಪಾರ ಜಿಲ್ಲಾಧಿಕಾರಿ ನಜ್ಮಾಜಿ, ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ ಜಿಬಿ ಹರಮಗಟ್ಟಿ ಉಪಸ್ಥಿತರಿದ್ದರು. ಕಾಗವಾಡ ತಾಲೂಕಿನ ಕೌಲಗುಡ್ಡ ಹಾಗೂ ಹಣ್ಮಾಪುರ್ ಸಿದ್ದರಾಶ್ರಮದ ಪರಮ ಪೂಜಾ ಶ್ರೀ ಶ್ರೀ ಅಮರೇಶ್ವರ ಮಹಾರಾಜರು ಕೆಂಪವಾಡದ ಶಾಸಕರ ಕಚೇರಿಗೆ ಆಗಮಿಸಿದ ಕಾಗವಾಡ ಮತಕ್ಷೇತ್ರದ ಶಾಸಕ ಶ್ರೀಮಂತ ಪಾಟೀಲ್ ಅವರನ್ನ ಸತ್ಕರಿಸಿ ಗೌರವಿಸಿದರು. ಮುಂದಿನ ಸಚಿವ ಸಂಪುಟದಲ್ಲಿ ತಮಗೆ ಮಂತ್ರಿ ಭಾಗ್ಯ ದೊರೆತೇ ದೊರೆಯುತ್ತದೆ, ಕಾಗವಾಡ ಮತಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಚಿವರಾಗಿ ಆಯ್ಕೆ ಆಗುತ್ತೀರಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಸಚಿವರ ದಿಢೀರ್ ಭೇಟಿಯಿಂದ ಕಂಗಾಲಾದ ಹಿಂದುಳಿದ ವರ್ಗಗಳ ವಸತಿ ನಿಲಯದ ಅಧಿಕಾರಿಗಳು. ಎಲ್ಲಿ ಅಂತೀರಾ ಈ ವರದಿ ನೋಡಿ. ಇಂದು ನಗರದ ನೌಬಾದ್ನಲ್ಲಿ ಬರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ದಿಢೀರ್ ಭೇಟಿ ನೀಡಿ ವಸತಿ ನಿಲಯದಲ್ಲಿನ ಅವ್ಯವಸ್ಥೆಯನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿ ಹಾಜರಿ ಪುಸ್ತಕವನ್ನು ಪರಿಶೀಲಿಸಿದ ನಂತರ ಆಹಾರ ಧಾನ್ಯದ ದಾಖಲೆಯ ರಿಜಿಸ್ಟರ್ ಕೇಳಿದಕ್ಕೆ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಸಚಿವರು. ಇದೇ ವಾರದಲ್ಲಿ ವಸತಿ ನಿಲಯದಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ನಿಮ್ಮ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಹಿಂಗೆ ಬರ್ತಾರ ಅವರು ವಾರ್ಡನ್ ಇದ್ದೀವ್ರಪ್ಪ ಅವ್ರು ಇಲ್ಲಿ ಬಂದಿಲ್ಲ ಕಂಪೌಂಡ್ ಇಲ್ಲ ನಿಲ್ಬಿಡ್ತಾರ. ಏನು ಸ್ವಚ್ಛ ಭಾರತ ನಾಯಕಮ್ಮ ಹೇಳಿ ಇಷ್ಟಪಟ್ಟು ಮಾಡ್ತಾರ ತಾವು ಯಾರಪ್ಪ ಲಾಡ್ಜಿನಾಗ ಬೈಟ್ಗೆ ಏಕಿ ಬಾರ್ ಕರ್ನಾಟಕ ಫೋಟೋ ಬೇಕಿದ್ದು ಎಷ್ಟು ಆಗಿದ್ರಿ ರಾಶಿಯನ್ನು ಬರಿಬೇಕು ರೀ ಎಲ್ಲಿ ಹೋಗ್ ತೋರ್ಸ್ರಿ ಏನ್ ಸುಳ್ಳು ಹೇಳ್ತೀರಿ ತಾಲೂಕಾ ಆಫೀಸರ್ ಫುಡ್ ಸ್ಟಾಕ್ ರಿಜಿಸ್ಟರ್ ತೋರಿಸಿ ಫುಡ್ ಸ್ಟಾಕ್ ಎಷ್ಟಿದೆ ಫುಡ್ ಸ್ಟಾಕ್ ಎಲ್ಲಿದೆ ಫುಡ್ ಸ್ಟಾಕ್
ನಾವ್ ಹೇಳ್ರಿ ಅಂತ ತಲೆಕಂಪಿಸಲಾಗಿದ್ದೀರಿ. ದಿನವಿಡೀ ಸಂಸಾರದ ಜಂಜಾಟದಲ್ಲಿ ಬದುಕು ನಡೆಸುವ ಜೀವಕ್ಕೆ ಹೊಸ ವರ್ಷ ಹೊಸ ಹರ್ಷ ತರಲೆಂದು ನಗರದ ದೇವರ ದಾಸಿಮಯ್ಯ ಗೆಳೆಯರ ಬಳಗದವರು ಆರ್ಥಿಕವಾಗಿ ಹಿಂದುಳಿದ ಹೆಣ್ಣು ಮಕ್ಕಳನ್ನು ಗುರುತಿಸಿ ಸೀರೆ ವಿತರಣೆ ಮಾಡಿದರು. ತಾಯಿಯ ಕರುಳು ಅದು ದೇವರಿಗೂ ಮಿಗಿಲು. ತಾಯಿಯಾದಳು ಮಗುವನ್ನ ತನ್ನ ಮಡಿಲಿನಲ್ಲಿ ಅಕ್ಕರಿಂದ ಮುದ್ದಿಸುವಳು. ತನ್ನ ಸೀರೆ ಮಾಸಿದರೂ ಸಹಿ ತನ್ನ ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ನಲಿಯುವಳು ಎಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ ವಿಶ್ರಾಂತ ಉಪ ಪ್ರಾಚಾರ್ಯರಾದ ಎಸ್ಬಿ ಹಾವಿನಾಳ್ ಹೇಳಿದರು. ನಗರದ ಶ್ರೀ ದೇವರ ದಾಸಿಮಯ್ಯ ಗೆಳೆಯರ ಬಳಗು 15 ವರ್ಷಗಳಿಂದ ಶಾಲಾ ಫೀ, ನೋಟ್ಬುಕ್, ಬ್ಯಾಗ್ ವಿತರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದು, ಅನಾಥ ಕುಟುಂಬದವರಿಗೆ ಬಟ್ಟೆ ವಿತರಣೆ, ಆರ್ಥಿಕ ನೆರವು ನೀಡುವುದರ ಮೂಲಕ ಸಂಸ್ಥೆ ತನ್ನ ಕೀರ್ತಿ ಹೆಚ್ಚಿಸಿದೆ. ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಹಿಂದುಳಿದ ಕಡುಬಡವ ಕುಟುಂಬದವರನ್ನು ಗುರುತಿಸಿ ಸೀರೆ ವಿತರಣೆ ಮಾಡಿದ್ದು ಬಲು ವಿಶೇಷ ಮಹತ್ವದ ಕಾರ್ಯ, ಶ್ಲಾಘನೀಯವಾಗಿದ್ದು ಎಂದು ಹೇಳಿದರು. ನನ್ನ ಶಿಷ್ಯರು ಹೌದು, ಇವರು ಮಕ್ಕಳು ನನ್ನ ಶಿಷ್ಯರು. ನಿಜಕ್ಕೂ ಬಹಳ ಸೌಜನ್ಯ ವ್ಯಕ್ತಿತ್ವ, ಬಹಳ ಸಮಾಧಾನದಲ್ಲಿ ಇವತ್ತು ಬಹಳ ಪತ್ರಿಕಾರಂಗದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ. ಯಾವುದೇ ಸಭಾ ಸಮಾರಂಭದಲ್ಲಿ ಆ ವರದಿಗಳನ್ನು ಮಾಡ್ತಾ ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾದವರು ಅಂತಂದರೆ ಕಿರಣ್ ಆಗಿರ್ಬೋದು. ನಿಜಕ್ಕವರು ವಯಸ್ಸು ಸಣ್ಣದು, ಅವರು ಬರೀತಕ್ಕಂಥ ಲೇಖನಿ ಏನಿದೆ ಅದು ಬಹು ದೊಡ್ಡದು ಅಂತ ನಾನು ಹೇಳ್ತೇನೆ. ನಿಜಕ್ಕೂ ಈ ಒಂದು ಸಮಾರಂಭದಲ್ಲಿ ಅವರನ್ನು ಸನ್ಮಾನಿಸಿರೋದಕ್ಕೆ ನನಗೆ ಭಾಳ ಅಭಿಮಾನ ಅನಿಸುತ್ತೆ. ಯಾಕೆ ಅಂತಂದರೆ ನನ್ನ ಕೈಯಲ್ಲಿ ಕಲಿತ ಒಬ್ಬ ವಿದ್ಯಾರ್ಥಿ ಇವತ್ತು ಆತನ ಲೇಖನಿ ಕರ್ನಾಟಕದ ತುಂಬೆಲ್ಲ ಪ್ರಸರಿಸ್ತಾ ಇದೆಯಲ್ಲ, ಇದು ದೊಡ್ಡದು ಅಂತ ನಾನು ಹೇಳಬಯಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ನಾವು ನಮ್ಮ ಕಾರ್ಯಕರ್ತ ಸರ್ ನೀವು ಇನ್ನೊಂದು ಸೀರೆ ಅವ್ರು ಬರ್ರಿ ಹಾಕೋಣ ಮ್ಯಾಮ್. ಒಟ್ಟು ಮಧ್ಯಾಹ್ನದಲ್ಲಿ ತಾವು ಬರಬೇಕ್ರಿ, ಅದರಲ್ಲಿ ತಾಯಂದಿರ ಈ ಒಂದು ಸಭೆಗೆ ಬರೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಸಂತೋಷ ಆನಂದ. ಮಕ್ಕಳಿಗೆ ತಾಯಿ ಮೊದಲು ಗುರುವಾಗಿ ನಾವೆಲ್ಲರೂ ಬಹಳ ಧನ್ಯ. ಅಂತ ಎಲ್ಲ ತಾಯಿ ಆ ಎರಡು ಅಕ್ಷರದಲ್ಲಿ ಏನು ಅಡಿಕಿಲ್ಲ, ಆ ಎರಡು ಅಕ್ಷರದಲ್ಲಿ ಭಗವಂತ ತಿಳಿಸಿದಾನೆ, ಭಗವಂತ ಅರಿಂದಾನೆ. ಮಂಡ್ಯ ಕೃಷ್ಣರಾಜಪೇಟೆಯ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಕರ್ನಾಟಕ ದರ್ಶನ ಪ್ರವಾಸ ಹೊರಟ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯ ರಾಮದಾಸ್ ಹಸಿರು ನಿಶಾನೆ ತೋರಿಸಿ ಚಿಣ್ಣರ ಪ್ರವಾಸಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ 3 ಬಸ್ಗಳಲ್ಲಿ ಹೊರಟ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯತಿಯ ಸದಸ್ಯ ರಾಮದಾಸು, ಬಿಇಒ ಸುಂದರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಲಿಂಗರಾಜು, ಜಿಲ್ಲಾ ನೋಡಲ್ ಅಧಿಕಾರಿ ಗೋಪಾಲೇಗೌಡ ಮತ್ತು ತಾಲೂಕು ನೋಡಲ್ ಅಧಿಕಾರಿಗಳಾದ ವೇಣುಗೋಪಾಲ್ ಮತ್ತು ನೀಲಮಣಿ ಹಸಿರು ನಿಶಾನೆಯನ್ನು ತೋರಿಸಿ ಚಿಣ್ಣರ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಚಾಲನೆ ನೀಡಿದರು. ಖುಷಿ ತರ್ತಕ್ಕಂಥ ವಿಚಾರ, ಅವೆಲ್ಲ ಪೋಷಕರು ಸಹ ತಮಗೆ ಆಶೀರ್ವಾದ ಮಾಡಿ ಕಲಿಸ್ಕೊಡ್ಲಿಕ್ಕೆ ಎಲ್ಲ ಪೋಷಕರು ಸಹ ಬಂದಿದ್ದಾರೆ. ಅದರಿಂದ ಶಿಕ್ಷಕರಲ್ಲಿ ನನ್ನ ಒಂದು ಮನವಿ, ಮಕ್ಕಳನ್ನ ಇವಾಗ ಏನು ಕರ್ಕೊಂಡು ಹೋಗ್ತಿರೋ
ಬರೋ ತನಕ ತಮ್ಮ ಜವಾಬ್ದಾರಿ ಇರ್ತದೆ ಅಂತ ಆದರೂ ನಾನು ಭಾವಿಸಿ ನಾವೆಲ್ಲರೂ ಶುಭವಾಗಲಿ ಒಳ್ಳೆಯದಾಗಿ ಬನ್ನಿ. ಇವಾಗ ಯಾವ ಹೋಗ್ತಿರೋ ಹಾಗೇ ಮತ್ತೆ ಸುಗಮವಾಗಿ ಈಗಾಗಲೇ ಈ ಕರ್ನಾಟಕ ದರ್ಶನದ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಗೋಪಾಲೇಗೌಡರು ಭಾಳಷ್ಟು ವಿವರವಾಗಿ ಎಲ್ಲವನ್ನು ತಿಳಿಸಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ದೇಶ ಸುತ್ತು ಕೋಶ ಓದು ಅಂತಕ್ಕಂಥ ಒಂದು ಏನು ನಾಣ್ಣುಡಿ ಇದೆ ಆ ಒಂದು ನಾಣ್ಣುಡಿಯಂತೆ ಸರ್ಕಾರ ಘನ ಇಲಾಖೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ಮಕ್ಕಳು ಓದ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಈಗ ನಮ್ಮ ಶಾಲೆಗಳಲ್ಲೂ ಕೂಡ ನಾವು ಪ್ರವಾಸವನ್ನು ಮಾಡ್ತೀವಿ. ಆದರೆ ಆ ಪ್ರವಾಸಕ್ಕೆ ಎಲ್ಲ ಮಕ್ಕಳು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ಕೆಲವೊಂದು ಸಾರಿ. ಅದರಿಂದ ಅಂಥ ಒಂದು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಘನ ಇಲಾಖೆಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಒಂದು ಕರ್ನಾಟಕ ದರ್ಶನ ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಸುಮಾರು 6-7 ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಪಡ್ಕೊಳ್ತಾ ಇದ್ದೀರಿ. ಅದರಿಂದ ಪುಣ್ಯಮಂತ್ರಿ ನೀವು ಸರಿ. ಯಾಕೆ ಅಂತೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳೇ ಸುಮಾರು 17,000-18,000 ಮಕ್ಕಳು ಓದ್ತಾ ಇವೆ. ಆದರೆ ನಮ್ಮಲ್ಲಿ 140 ಮಕ್ಕಳಿಗೆ ಮಾತ್ರ ಈ ಒಂದು ಭಾಗ್ಯ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಸಾಧ್ಯವಾಗುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಮ್ಮ ಇಲಾಖೆ ಮಕ್ಕಳಿಗೆ ಕರ್ನಾಟಕ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಒಳ್ಳೆಯ ವಿಚಾರ ಮನದಟ್ಟಾಗುತ್ತೆ. ಈ ಒಂದು ಈ ವಿಚಾರಗಳನ್ನ ನೀವೆಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಂಡು ಈ ಒಂದು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಹಾಗೆಯೇ ಒಂದು ನೀವು ಮಕ್ಕಳು ಇವ್ರು ಕರ್ಕೊಂಡು ಹೋಗ್ತಕ್ಕಂಥವ್ರು ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಏನೇ ಮಾಡಿದ್ರೂ ಕೂಡ ಮಕ್ಕಳನ್ನು ಸುರಕ್ಷತೆಗೆ ನಾವು ಚೆನ್ನಾಗಿ ಅದನ್ನ ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮಕ್ಕಳು ತಾವು ಏನು ನೋಡ್ತೀರಿ ಅದನ್ನು ಸ್ಥಳ ಒಂದು ನೋಟ್ಬುಕ್ಕನ್ನು ತಗೊಂಡು ಅದನ್ನು ಬರ್ಕೊಳ್ಳೋದ್ರ ಮೂಲಕ ಮತ್ತು ನೀವೇನು ಜ್ಞಾನವನ್ನು ಪಡ್ಕೊಳ್ತೀರಿ ಅದನ್ನು ನೀವೆಲ್ಲಿ ಆಲ್ಟ್ ಆಗ್ತೀರಿ ಅಲ್ಲಿ ಕೆಲವು ಕ್ವಿಜ್ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಕ್ಕಂಥ ಇತರ ಕಾರ್ಯಕ್ರಮಗಳನ್ನು ಏರ್ಪಾಡು ಮೂಲಕ ನಾವು ಮನನ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದು ಹೆಚ್ಚು ಉಪಯೋಗ ಆಗಬೇಕು ಮಕ್ಕಳಿಗೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಯಶಸ್ವಿಯಾಗಲಿ. ನೀವೆಲ್ಲರೂ ಕೂಡ ಇವಾಗ ಯಾವ ರೀತಿಯಾಗಿ ಅತ್ಯಂತ ಸಂತೋಷದಿಂದ ಹೋಗ್ತಾ ಇದ್ದೀರಿ ಅದೇ ರೀತಿಯಾಗಿ ಹಿಂದಿರುವಾಗಲೂ ಕೂಡ ಅತ್ಯಂತ ಸಂತೋಷದಿಂದ ವಾಪಸ್ ಬರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆದ್ದರಿಂದ ನೀವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ, ಶುಭ ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ನಿಮಗೆಲ್ಲರೂ ಕೂಡ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಶುಭಾಶಯವನ್ನು ಕೋರ್ತಾ ನನ್ನ ಮಾತುಗಳು. ಸಿಲಿಕಾನ್ ಸಿಟಿಲಿ ಹೊಸ ವರ್ಷ ಸಂಭ್ರಮಾಚರಣೆ ನಿನ್ನೆ ಅದ್ದೂರಿಯಾಗಿ ಜರುಗಿತು. ಆದರೆ ಈ ವೇಳೆ ಕೆಲವು ಅಹಿತಕರ ಘಟನೆಗಳು ನಡೆದಿದೆ. ನೂತನ ವರ್ಷದ ಸಂಭ್ರಮದಲ್ಲಿ ಹಲ್ಲೆ ಪ್ರಕರಣಗಳು ಸಂಭವಿಸುತ್ತಿವೆ. ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ಹಲವೆಡೆ ಸಾಕಷ್ಟು ದೌರ್ಜನ್ಯ ಪ್ರಕರಣಗಳು ನಡೆದಿವೆ. ಇಂತಹ ಘಟನೆಗಳು ಹಿಂದೆಯೂ ನಡೆದಿದೆ ಎಂದು ಸಚಿವ ವಿ ಸೋಮಣ್ಣ ಹೇಳಿದರು. ಬೆಳಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪನವರ ದವಳಗಿರಿ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇನ್ಮುಂದೆ ಈ ಪ್ರದೇಶಗಳಲ್ಲಿ ಹೊಸ ವರ್ಷ ಆಚರಿಸಬೇಕಾ ಬೇಡವಾ ಎಂಬ ಬಗ್ಗೆ ಯೋಚನೆ ಮಾಡಬೇಕಿದೆ. ಈ ಕುರಿತು ಸಿಎಂ ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಹೊಸ ವರ್ಷಾಚರಣೆಯ ವೇಳೆ ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಈ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿವೆ. ಇದರಿಂದಾಗಿ ನಮಗೆ ಮುಜುಗರಾಗುತ್ತದೆ. ಇದಕ್ಕೆ ಬದಲಾವಣೆ ತರಬೇಕು, ವರ್ಷಾಚರಣೆಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಿದೆ ಎಂದು ಹೇಳಿದರು. ನೀವು ಹೇಳಿದ್ದು ಒಳ್ಳೆಯ ಸಲಹೆ. ನಾನು ಕೂಡ ಒಬ್ಬ ಬೆಂಗಳೂರಿನವನಾಗಿ ನಾನು ಬೆಂಗಳೂರಿಗೆ ಬಂದು ಸುಮಾರು 40 ವರ್ಷಗಳಿಂದ ಬೆಂಗಳೂರನ್ನು ಪ್ರತಿನಿಧಿಸ್ತಾ ಇದ್ದೀನಿ. ಇನ್ನು ಮುಂದೆ ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು ಅಂತ ಏನಿದೆ ಇದಕ್ಕೆ ಬದಲಾವಣೆ ತರಬೇಕು ಅಂತ ನಿಮ್ಮ ಭಾವನೆ ಏನಿದೆ, ನಾನು ಕೂಡ ರಾತ್ರಿಯೇ ತೀರ್ಮಾನ ಮಾಡಿದೆ. ಇದ್ರ ಬಗ್ಗೆ ನಾನು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಪ್ರಾಯಶಃ ಇದೊಂದು ರೀತಿ ಎಲ್ಲ ಒಂದು ಕಡೆ ಆ ಒಂದು ದಿನ ಬಹುತೇಕರಿಗೆ ಇನ್ನೂ ಕೂಡ ಬೇರೆಯವರಿಗೆ ಮುಜುಗರ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಕಠಿಣವಾದ ಕ್ರಮವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಗೊಂಡು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ. ಆದ್ದರಿಂದ ನಾನು ಒಂದು ನನ್ನ ವೈಯಕ್ತಿಕವಾಗಿ ಏನು 2 ಸ್ಟ್ರೀಟ್ಗಳಲ್ಲಿ ಇವತ್ತವರೆಗೂ ಹೊಸ ವರ್ಷ ಆಚರಣೆ ಮಾಡ್ತದೆ ಅದ್ರ ಬದಲಿಗೆ ಬೇರೆದೊಂದನ್ನು ಮಾರ್ಗವನ್ನು ಹುಡುಕ್ತಕ್ಕಂಥ ಅದಕ್ಕೆ ನೀವೇನು ಹೇಳ್ತೀರಿ? ಇದಾಗಿದ್ದು ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.